ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ರಾಮ ಭಕ್ತರನ್ನು ಬೆದರಿಸುವ ಕಾರ್ಯವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡುತ್ತಿದೆ. 30 ವರ್ಷ ಹಳೆಯ ಸಾಕ್ಷ್ಯವಿಲ್ಲದ ಪ್ರಕರಣವನ್ನು ಕೈಗೆತ್ತಿಕೊಂಡು ಕರ ಸೇವಕರನ್ನು ಕೇವಲ ಆರೋಪ ಪಟ್ಟಿ ಆಧಾರದ ಮೇಲೆ ಬಂಧಿಸಲಾಗಿದೆ ಎಂದು ದೂರಿದರು. ಕೊಲೆ ದೇಶದ್ರೋಹದ ಪ್ರಕರಣಗಳಿರುವ ಪಿಎಫ್ಐನ ಕಾರ್ಯಕರ್ತರ ಮೇಲಿದ್ದ 1000ಕ್ಕೂ ಅಧಿಕ ಪ್ರಕರಣಗಳನ್ನು ಹಿಂಪಡೆದಿರುವ ಕಾಂಗ್ರೆಸ್ ಸರ್ಕಾರ ಕರ ಸೇವಕರನ್ನು ಗುರಿಯಾಗಿಸಿ ಪ್ರಕರಣ ದಾಖಲಿಸುತ್ತಿದೆ. ಇದು ರಾಮ ಭಕ್ತರನ್ನು ಬೆದರಿಸುವ ಕಾರ್ಯವಾಗಿದೆ ಎಂದು ಅವರು ಆರೋಪಿಸಿದರು. ಅದೇ ಪೊಲೀಸ್ ಸ್ಟೇಷನ್ ಮುಂದೆ ದಿನ ಓಡಾಡ್ತಾ ಇದ್ದಾನೆ, ಅಲ್ಲೇ ವಾಸ ಮಾಡ್ತಾ ಇದ್ದಾನೆ, ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಅಪ್ಸ್ಟ್ಯಾಂಡಿಂಗ್ ಅಂತ ಹೆಂಗ್ ಕೊಟ್ರಿ ಅಂದ್ರೆ ದ್ವೇಷ ತಾನೇ, ಅವನ ಅಪ್ಸ್ಟ್ಯಾಂಡಿಂಗ್ ಆಗಿಲ್ಲ, ಅವನಿಗೆ ನೋಟಿಸ್ ಸರ್ವ್ ಮಾಡಿಲ್ಲ. ನೀವು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ಬಿಡದ? ಕೇರಳದಲ್ಲಿ ಅವರು ಸುಮಾರು 40 ಕೊಲೆ ಮಾಡಿದ್ದಾರೆ ಅಂತ ಕೇರಳ ಸರ್ಕಾರ ಅಫಿಡವಿಟ್ ಕೊಟ್ಟಿದೆ ಕೋರ್ಟ್ಗೆ. 40 ಕೊಲೆ ಮಾಡಿದ್ದಾರೆ ಪಿ ಎಫ್ ಐನವರು ಅಂತ. ಈಗ ದೇಶದಲ್ಲಿ ಪಿ ಎಫ್ ಐ ಬ್ಯಾನ್ ಆಗಿದೆ. ಅಂತ ಪಿ ಎಫ್ ಐಗೆ ನೀವು 1700 ಹೆಚ್ಚು ಜನಕ್ಕೆ ನೀವು ಕೇಸನ್ನು ವಾಪಸ್ ತಗೊಂಡ್ರಿ. ರಾಹುಲ್ ಗಾಂಧಿ ಅವರಿಗೆ ಹೇಳಬೇಕು, ನೋಡಿ ಇಡೀ ದೇಶದಲ್ಲಿ ರಾಮ ಮಂದಿರದ ಭಜನೆ ನಡೀತಾ ಇದೆ, ಕರ್ನಾಟಕದಲ್ಲಿ ರಾಮ ಮಂದಿರ ಭಜನೆನೂ ಇಲ್ಲ, ಜ್ಯೋತಿನೂ ಇಲ್ಲ, ಯಾರು ಹೋಗ್ತಾರೆ? ಹಂಗ ಮಾಡಿದಿರಿ ಹೆಂಗೆ? ನಾವು